ಅಲ್ಲ, ನೀ ನಂದು ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ ಹೇಳ. ಅಲ್ಲ ಮಗ, ನಿನ್ಗೆ ಓದ್ಲಿಕ್ಕೆ ಬೇಡ ಅಂದ್ರೆ ಶಾಲೆ ಎಂತಕ್ಕೆ? ನೀ ನಿನ್ನ ಅಪ್ಪನ ಜೊತೆ ಗ್ಯಾರೇಜಿಗೆ ಹೋಗು, ನಾನ್ ಮಾತಾಡ್ತೇನೆ ಅವ್ರ ಹತ್ರ. ಅಲ್ಲ, ಅಲ್ಲಿ ನೋಡಿದ್ರೆ ನಿನ್ನ ಅಪ್ಪ ನಿನ್ನನ್ನು ಸಿ ಎ ಮಾಡ್ಬೇಕು ಅಂತ ಇದ್ದಾರೆ. ನಿಂದು ಮಾರ್ಕ್ಸ್ ನೋಡುವಾಗ ನಂಗೆ ಭಯ ಆಗ್ತದೆ, ನಿನ್ ಕಂಡಕ್ಟರ್ಸ್ ಆಗ್ಲಿಕ್ಕೆ ಲಾಯಕಿಲ್ಲ. ಅಲ್ಲನ, ಒಮ್ಮೆ ಆದ್ರೆಸ ನೀನ್ ಎಕ್ಸಾಮ್ಗಿಂತ ಮುಂಚೆ ಓದಿದ್ ಉಂಟಲ್ಲ, ಎಕ್ಸಾಮ್ ಮುಂಚಿನ ದಿವಸ ಅಲ್ಲ ನೀನ್ ಧೂಳು ತೆಗೆಯುವುದು ಪುಸ್ತಕದು. ಎಕ್ಸಾಮ್ ಆಗಿ ಬಂದ ನಂತರ ಯಾವಾಗ್ಲೂ ನಾನು ಕೇಳಿದ್ರೆ ಎಂತ ಹೇಳ್ತೀನಿ ನೀನು? ಅಮ್ಮ, ಎಕ್ಸಾಮ್ ಭಾರಿ ಈಸಿ ಇತ್ತಮ್ಮ. ಇದಾ ನಿಂದು ಈಸಿ? ನಿಂದು ಕಾಲೇಜ್ದು ಮೀಟಿಂಗ್ ಹೇಳುವಾಗ ನಂಗೆ ಇಲ್ಲಿ ಡಬ ಡಬ ಓಡಿತದೆ ತಿಗಲೆ. ಅದೇಗೆ ಅದು ಎಕ್ಸಾಮ್ ಬರೆಯುವಾಗ ನಿಮಗೆ ಫಾರ್ಮುಲಾಸ್ ಎಲ್ಲ ಮರ್ತೋಗುದು, ತಿನ್ಲಿಕ್ಕೆ ನೆನ್ಪಿರ್ತದೆ? ನಮ್ಮದೊಂದು ಟೈಮ್ ಇತ್ತು, ಆಗ ನಾವು ಲೈಟ್ ಕಂಬದ ಕೆಳಗಡೆ ಎಲ್ಲ ಕೂತ್ಕೊಂಡೆಲ್ಲ ನಾವು ಕಲ್ತಿದ್ದೇವೆ. ನಿಮ್ಗೆಲ್ಲ ಎ ಸಿ ಫೆಸಿಲಿಟಿ ಇದ್ರೆ ಎಂತ ಪ್ರಯೋಜನ ಇಲ್ಲ. ನಿಮ್ಗೆಲ್ಲ ನಿಮ್ಗೆ ಬೈಯುವುದಲ್ಲ, ನಿನ್ನ ಅಪ್ಪನಿಗೆ ಬೈಬೇಕು. ಆ ಫೋನ್ ತೆಗೆದುಕೊಟ್ಟಿದಾರಲ್ಲ, ಅದನ್ನ ತೆಗ್ದಿಗೆನೆಲ್ಲ ಕೊಡಿತಾನೆ ನಾನು, ನೋಡು. ಅಲ್ಲನ, ನಮ್ದು ಫ್ಯಾಮಿಲಿಯಲ್ಲಿ ಅಷ್ಟು ಒಳ್ಳೆ ಕೆಲಸದಲ್ಲಿ ಎಲ್ಲ ಇದ್ದಾರೆ, ಇಂಜಿನಿಯರ್, ಡಾಕ್ಟರ್. ನೀನೆಂತಾಗ್ತಿ? ನೀನು ಕಂಪೌಂಡರ್ ಆಗ್ಲಿಕ್ಕೆ ಸಹ ಲಾಯಕ್ಕಿಲ್ಲ. ಇಷ್ಟು ನಿಂಗೆ ನಾನು ಬೈತಾ ಇದ್ದಾನೆ, ಆದ್ರೆ ಸಹ ನಿಂಗೆ ಒಂದು ನಾಚಿಗೆ ಅಂತ ಇಲ್ಲ ಅಲ್ಲ. 32 ಹಲ್ಲು ಬಿಟ್ಟು ನಗ್ತಾ ಇದ್ದೀನಿ ನೋಡು, ನೀನು ಸ್ವಲ್ಪ ನೋಡ. ಎಂತ ಮಂಜದ ಎಕ್ಸಾಂಪಲ್ ಕೊಡಬೇಡ, ನೀನು ಅವನ್ಸ ಫೇಲ್ ಆಗಿದೆ ಅಂತ ಹೇಳಿ. ಅವನ ಅಪ್ಪನ ಹತ್ರ ಬಂಗಾರದ ಅಂಗಡಿ ಇರುದು, ನಿನ್ನ ಅಪ್ಪನಾಗೆ ಬಾಡಿಗೆದ್ದು ಗ್ಯಾರೇಜ್ ಅಲ್ಲ. ಬಿಸಾದಿಗೆ ನೀನು ಮತ್ತೆ ಮಾತಾಡ, ನಂದು ಬಾಯಿಗೆ ನೀನು ಕೋಲಾಕ್ಬೇಡ, ಗೊತ್ತಾಯ್ತಲ್ಲ. ದೇವರೇ, ನಂಗೆ ತಲೆ ಒಂದು ಹೀಗೆ ಸುತ್ತುತ್ತಾ ಉಂಟು, ನಂಗೆ ಒಂದು ಚೂರು ಅರ್ಥ ಆಗ್ತಾ ಇಲ್ಲ ನಿನ್ನನ್ನು ಹೇಗೆ ಅರ್ಥ ಮಾಡಿಸೋದು ಅಂತ ಹೇಳಿ. ನಿಮಗೆ ನಿಜ ಹೇಳ್ತೇನೆ, ನಿನ್ನಿಂದವೇ ನಾನು ಸಾಯ್ತೇನೆ ಅಂತ. ನಂಗೆ ಬೈದು ಬೈದು ನಂದು ದೊಡ್ಡದು ಎಲ್ಲ ಕಸೆ ಆಜಿ ಹೋಯ್ತು. ನೀನು ನಂದು ಬಿ ಪಿ ರೈಸ್ ಮಾಡೋದಲ್ಲದೆ ಎಂತಕ್ಕೆ ಪ್ರಯೋಜನ ಇಲ್ಲ. ಎಂತೇಳಿ ನೀನು 100 out of 100 ತೆಗೆದ್ರೆ ಸಹ ನಂಗೆ ಖುಷಿ ಆಗುದಿಲ್ಲ. ನೀನು 100 ತೆಗೆದು ತೋರಿಸ ಫಸ್ಟೇ, ಬಾರಿ ತೆಗೆದು ತೆಗೆದು ರಾಶಿ ಹಾಕಿದಲ್ಲ ನೀನು ಮಾರ್ಕ್. ಆಯ್ತು ಮಗ, ಇನ್ನು ನಂಗೆ ಹೇಳಲಿಕ್ಕೆ ಆಗುದಿಲ್ಲ, ಹೇಳುದೆಲ್ಲ ಹೇಳಿ ಆಯ್ತು. ಇನ್ನು ನೀನು ಕಲಿಲಿಕ್ಕಿದ್ರೆ ಕಲಿ, ಇಲ್ಲಾದ್ರೆ ಈಗ ಏನು ಹೆತ್ತ ಕರ್ಮಕ್ಕೆ ನಾನು ನಿಮಗೆ ಊಟ ಬೇಯಿಸಿ ಹಾಕ್ತೇನೆ. ನಿನ್ನ ಅಪ್ಪ ತಂದು ತಂದು ಹಾಕ್ತಾರೆ, ನೀನು ತಿನ್ನು, ನೀನು ಅದಕ್ಕೆ ಬಿಟ್ಟು. ಈ ಆನಾಡ್ದು ದಾಲ ಸುಪ್ಪಜ್ಜಿ.